ನಮಸ್ತೆ, ನಾನು ಸುಮಾ ಮಾತಾಡ್ತಿರೋದು. ನೋಡಿ, ಈಗ ಲಂಚ ತಗೊಂತಾರೆ, ಲಂಚ ಅಂತ ಹೇಳ್ತಾರೆ. ಒಂದು ನಾವು ಮೀಟ್ರ್ ತಿರುಗಿಸಿದ ತಕ್ಷಣ ಅದೇ ಬೆಲೆ ಕೊಡಲ್ಲ ಅಂತಾರೆ. 10 ರೂಪಾಯಿ 20 ರೂಪಾಯಿ ನಾವು ಎಕ್ಸ್ಟ್ರಾ ಕೇಳಿದ್ದೀವಿ ಅಂದರೆ ನಾವು 4 ಜನಕ್ಕೆ ಅನ್ನ ಹಾಕಬೇಕು. ಯಾಕೆಂದರೆ ನಮ್ಮ ಮನೇಲಿ ಅಷ್ಟು ಜನ ಇರ್ತಾರೆ, 4 ಜನಕ್ಕೆ ಅನ್ನ ಹಾಕಬೇಕು. ಲಂಚ ಕೇಳಿದ ತಕ್ಷಣ ಎತ್ತಿ ಕೊಟ್ಬಿಡ್ತೀರಾ, ಅದನ್ನು ಕೇಳಲ್ಲ. ಏನು ಕೇಳ್ತಾ ಇದ್ದಾರೆ? ಈಗ ಒಂದು ಮನೆ ಕಟ್ಟಬೇಕಾಗಲಿ, ಒಂದು ಪೈಪ್, ಏನೇ ಒಂದು ಮನೆಯದಾಗಲಿ ಆಚೆದಾಗಲಿ ಏನೇ ಒಂದು ನಾವು ದೊಡ್ಡದೊಂದು ಗಾಡಿನೇ ತೊಗೋಬೇಕಾದ್ರೂ ಲಂಚ ಇಲ್ಲದೆ ಯಾರೂ ನಮ್ಮನ್ನು ಮುಂದಕ್ಕೆ ಬಿಟ್ಕೊಳ್ಳಲ್ಲ. ಅದನ್ನೆಲ್ಲ ಹೈಲೈಟ್ ಮಾಡ್ತಾರೆ. ನಾವು ಒಂದು 20 ರೂಪಾಯಿ ಕೇಳಿದ್ನೆಲ್ಲ ಜನಗಳು ಬಿದ್ದು ಬೀಳ್ತಾರಲ್ಲ. ಇವಾಗ ಲಂಚ ತೊಗೊಂಡಿರೋರ್ಗೆ ಏನು ಹೇಳ್ತಾರೆ ಮೇಡಮ್? ಏನು ಹೇಳಲ್ಲ. ಅವ್ರಿಗೆ ಯಾರಿಗಾರು ಅನ್ನ ಹಾಕ್ತಾರಾ? ಅವ್ರ ಮಂತನ ಬೆಳೆಸ್ಕೋತಾರೆ, ಅವ್ರ ಮನೆಯವ್ರನ್ನ ಬೆಳೆಸ್ತಾರೆ, ಅವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಂಡು ತಿನ್ನಬೇಕು. ನಾವು 20 ರೂಪಾಯಿ ಕೇಳಿದ ತಕ್ಷಣ ನಾವು ಮೋಸ ಆಗ್ಬಿಡ್ತೀವಿ, ಲಂಚ ತಿಂತೀವಿ, ನಾವು ಮೋಸ ಮಾಡ್ತಾಯಿದ್ದೀವಿ ಜನಕ್ಕೆ ಅಂತ ಹೇಳ್ತಾರೆ. ಲಂಚ ತಿನ್ನೋರ್ಗೆ ಏನು ಹೇಳ್ತಾರೆ? ಏನು ಹೇಳಲ್ಲ. ಈ ಗೌರ್ಮೆಂಟ್ ಅಂತವ್ರಿಗೆ ತುಂಬ ಸಪೋರ್ಟು. ನಮ್ಮ ಜನಗಳು ದಡ್ರು, ಇಂಥವ್ರನ್ನ ತೊಗೊಂಡೋಗಿ ಕುಂಡಿಸ್ಬಿಡ್ತೀವಿ. ಇನ್ನು ಮುಂದೆ ಇವಾಗ ಬರೋ ಚುನಾವಣೆಗೆ ಅಂಥವ್ರನ್ನೆಲ್ಲ ತೆಗೆದು ಬೀಸಾಕ್ಬಿಟ್ಟು ಯಾರು ಫ್ರೀಡಮ್ ಆ್ಯಪಲ್ಲಿ ಕಲಿತು ಮೀನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾರು ನಮ್ಮಂಥ ಬಡವ್ರಿಗೆ ಯಾರು ಸಹಾಯ ಮಾಡ್ತಾರೋ, ಯಾರು ಬೆಂಬಲವಾಗಿ ನಿಂತಾರೋ ಅಂಥವ್ರಿಗೆ ಜನಗಳು ಓಟ್ ಹಾಕಬೇಕು. ಇನ್ನು ಮುಂದೆ ಅವ್ರು ಇಷ್ಟು ದಿನ ದೊಡ್ಡ ಕೆಲಸ ಮಾಡ್ಕೊಂಡಿದ್ದೀವಿ, ಇನ್ನು ಮುಂದೆ ಅಂಥ ಕೆಲಸ ನಾವು ಮಾಡಲ್ಲ. ನಾವು ಒಳ್ಳೆಯವ್ರನ್ನ ತೊಗೊಂಡಾಗ ಆಯ್ಕೆ ಮಾಡಿ ಹಾಕಿದ್ರೆ ಮಾತ್ರ ನಮಗೂ ಅವ್ರ ಕಡೆಯಿಂದ ಸ್ಪಂದನೆ ಸಿಗೋದು. ನಾವು ಇಂಥವ್ರನ್ನ ಅದೆಲ್ಲ ಕುಂಡಿಸ್ಬಿಟ್ಟು ಬೀದಿಗೆ ಬಂದುಬಿಟ್ಟಿದ್ದೀವಿ. ಹೊಟ್ಟೆಗಿಟ್ಟಿಲ್ಲದೆ ನೀರಿಲ್ಲದೆ ಬೀದಿಗೆ ಬಂದುಬಿಟ್ಟಿದ್ದೀವಿ. ಏನು ಕರೆ ಕೇಳಿ ಒಂದು GST ಅದು ಇದು ಎಲ್ಲದಕ್ಕೂ ಹಾಕ್ತಾರೆ. ಒಂದು ಎಣ್ಣೆ ತೊಗೋಬೇಕು ಅಂದರೆ ಒಂದು GST, ಇನ್ನೊಂದು ತೊಗೋಬೇಕು ಅಂದರೆ ಒಂದು GST, ಒಂದು ಉಪ್ಪಿನ ಪ್ಯಾಕೆಟ್ ಮೇಲೂ GST ಅಂದರೆ ನಾವು ಹೆಂಗೆ ಜೀವನ ಮಾಡಬೇಕು? ಹೆಂಗೆ ನಾವೊಂದು ಸಾವುಕವ್ರಾ? ಇಲ್ಲ. ನಮ್ಮಪ್ಪ ಬಂದು ಗೌರ್ಮೆಂಟ್ ಎಂಪ್ಲಾಯಿ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಅವರು ಸಡನ್ನಾಗಿ ಡೆತ್ ಆದರು. ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ಗೌರ್ಮೆಂಟಲ್ಲಿ ಏನಂದರು? 1 ಲಕ್ಷ ಕೊಡಮ್ಮ, ನಿನಗೆ ಕೆಲಸ ಕೊಡಿಸ್ತೀವಿ, ನಿಮ್ಮ ತಾಯಿ ಕೆಲಸ ಕೊಡ್ತೀವಿ. ಆ ಬಡವ್ರಿಗೆ ಗೊತ್ತಾಗಲ್ವಾ ದುಡ್ಡು ಕೇಳಬೇಕು ಬೇಡ ಅನ್ನೋದು? ಅದಕ್ಕೂ ಲಂಚ ಕೊಡಬೇಕಂತೆ. ನಮ್ಮಪ್ಪ ಕಷ್ಟಪಟ್ಟು ಓದಿ ಕೆಲಸಕ್ಕೆ ಸೇರ್ಕೊಂಡಿರೋದಕ್ಕೆ, ಅವ್ರು ಡೆತ್ ಆಗಿರೋದಕ್ಕೆ ನಾವು ಅದಕ್ಕೆ ಹೋಗಿ ಜಾಯ್ನ್ ಆಗೋಕ್ಕೂ ಲಂಚ ಕೇಳ್ತಾರೆ. ಎಲ್ಲಿಂದ ಬರುತ್ತೆ ಲಂಚ? ಇವ್ರಂಗೆ ಕೂತಿರ್ತೀವ? ಇಲ್ಲ, ಇವ್ರಂಗೆ ನಮ್ಮ ಅಪ್ಪ MLA, ನಮ್ಮಮ್ಮ MLA, ಯಾರು ಇಲ್ವಲ್ಲ. ನಾವು ಫುಟ್ಪಾತ್ ಮೇಲೆ ಆಟೋ ನಿಲ್ಲಿಸ್ತೀವಿ, ಮೀಟ್ರ್ ತಿರುಗಿಸ್ಕೊತೀವಿ, ಹೋಗ್ತೀವಿ. ಅದು ಅವರು ಕಾಣಲ್ಲ. ಏನು ಅಂದರೆ ಲಂಚ ಎಲ್ಲದಕ್ಕೂ ಲಂಚ. ಒಬ್ಬರು MLA ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಒಂದು DL ಗೆ ಹೆಲ್ಪ್ ಮಾಡಿ ಅಂದರೆ ನೀವು ಹೋಗ್ತಾರೆ, ನಿಮ್ಮಿಂದ ಏನು ಅಂತ ಕೇಳ್ತಾರೆ. ಈಗ ಅವ್ರವ್ರು ಬಂದು ನಮ್ಮ ಮನೆ ಹತ್ರ ಒಟ್ಟು ಕೇಳ್ತಾರೆ. ನಾವೇನು ಅನ್ಬೇಕು? ಹೋಗ್ತಾ ಇರೋ ಅನ್ಬೇಕಾ? ನಮ್ಮನ್ನು ಮಾತ್ರ ಅವ್ರ ಮನೆ ಮುಂದೆ ಹೋದಾಗ ಒಂದು ಕಾಲಿಲ್ದವ್ರವ್ರಿಗೆ ಆಗಲಿ ಕೈ ಇಲ್ದವ್ರವ್ರಿಗೆ ಸಹಾಯ ಮಾಡಿ ಈ ಥರ ಮಾಡಿಕೊಡಿ ಅಂತ ಕೇಳಿದ್ರೆ ಅವ್ರಿಗೆ ಮಾತಾಡೋಷ್ಟು ಪೇಷನ್ಸು ನಮ್ಮ ಹತ್ರ ಇರಲ್ಲ. ಆದರೆ ಅವ್ರು ಬಂದಿದ್ದ ತಕ್ಷಣ ಬನ್ನಿ ಸ್ವಾಮಿ ನಮಸ್ಕಾರ, ನಾವು ಓಟ್ ಹಾಕ್ತೀವಿ, ನಾವು ದಡ್ರಲ್ವಾ, ನಿಮ್ಮಂಥವ್ರನ್ನ ಹಾಕಿ ಅಲ್ಲಿ ಕುಂಡ್ರಿಸ್ತೀವಿ, ನೀವು ಎಷ್ಟು ದುಡ್ಡು ಮಾಡ್ಕೊತಾಯಿರಿ, ನಮ್ಮ ಮೇಲೆ ತಲೆ ಮೇಲೆ ಎಳಿತಾಯಿರಿ, ಯಾಕೆಂದರೆ ಟ್ಯಾಕ್ಸ್ ಕೊಟ್ಟವ್ರು ನಾವು, ಎಲ್ಲ ಕೊಟ್ಟವ್ರು ನಾವು. ಮೊನ್ನೆ 20ನೇ ತಾರೀಕು ಸೋಮವಾರ ನಾವು ಮುಷ್ಕರ ಮಾಡಿದ್ವಿ. ನಾವು ಇದಕ್ಕೆ ಈ ರೋಡ್ಗೆ ಟ್ಯಾಕ್ಸ್ ಕಟ್ತೀವಿ, ನಮಗೆ ನಿಂತ್ಕೊಳ್ಳೋ ಅಧಿಕಾರ ಕೊಡಲ್ಲ. ಪೊಲೀಸ್ನವರು ನಮ್ಮನ್ನು ತೊಗೊಂಡೋಗಿ ಅರೆಸ್ಟ್ ಮಾಡೋ ಬಿಸಾಕಿದ್ರು. ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಹೇಳಿ? ಅವ್ರು ಕೂತಿದ್ದಾರೆ ಸೀಟ್ ಮೇಲೆ, ಅದಕ್ಕೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ನಮ್ಮನ್ನು ಮಾತ್ರ ಬಿಡಲ್ಲ ಅವರು. ಯಾಕೆಂದರೆ ನಾವೇನು ಮಾಡಲ್ಲ, ಗೌರ್ಮೆಂಟಿಗೆ ನಾವು ಯಾವ ರೀತಿ ಎಲ್ಲಿ ಮಾಡಲ್ಲ, ಮಾಡ್ತಿರೋದೇ ನಾವು. ಅದು ಅವ್ರಿಗೆ ತಲೆಗೆ ಹಾಕ್ಕೊಳ್ಳಲ್ಲ ಯಾರಿಂದನೋ. ಇವಾಗ ಏನೋ ಒಂದು ಬಿಲ್ಡಿಂಗ್ ಕಟ್ಸ್ಬೇಕು, ಫ್ಲೇವರೇ ಕಟ್ಸ್ಬೇಕು, ಅದಕ್ಕೆ ಒಂದು ಲಾಟ್ಲು ಲಂಚ ಇದ್ರೇ ಅವರು ಫ್ಲೇವರ್ನ ಮುಂದೆ ಕಟ್ಟೋಕ್ಕೆ ಸೈನ್ ಮಾಡೋದು. ಇಲ್ಲಾಂದರೆ ಎಲ್ಲಿಂದ ಬಿಡ್ತಾರೆ? ಬಿಡಲ್ಲ. ನಮ್ಮಂಥವ್ರನ್ನ ತಲೆ ಮೇಲೆ ಎಳಿತಾರೆ. ಟ್ಯಾಕ್ಸು ಅದು ಇದು ಆಳು ಮೂಳು ಅಂತ ಎಲ್ಲ ಎಳಿತಾರೆ. ನಾವು ಎಲ್ಲಿಂದ ತಂದುಕೊಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದು ಎಂಥವ್ರೇ ಆಗಲಿ, ಫುಟ್ಪಾತ್ ಮೇಲೆ ತಿಂತಾರೋರಾಗಲಿ, ಇನ್ನೊಂದೇ ಆಗಲಿ, ಕೆಲಸ ಮಾಡ್ತಿರೋರು ಗಾರೆ ಕೆಲಸ, ಪ್ರತಿಯೊಂದು ಗಾರೆ ಕೆಲಸ ಮಾಡೋರಿಗೂ GST, ಅವ್ರಿಗೂ GST, ಪ್ರತಿಯೊಂದು ಎಲ್ಲರಿಗೂ GST ಮಾಡ್ತಾ ಹೋದರೆ ನಾವೇನು ಬದುಕಿರ್ಬೇಕಾ, ಸೊತ್ತೋಗ್ಬೇಕಾ? ಇಂಥ ಗೌರ್ಮೆಂಟ್ ನಮ್ಗೆ ಹಾಕಬೇಕು, ಇಳಿದು ಬಿಡಬೇಕು. ನಮ್ಮ ಕೈಲಿ ಆಗಲ್ಲ, ನಾವು ಮಾಡ್ಕೊಂಡಿದ್ದೀವಿ. ಈಗ 5 ವರ್ಷ ಆಯ್ತಲ್ಲ, 5 ವರ್ಷದಿಂದ ಮಾಡ್ಕೊಂಡು ಚೆನ್ನಾಗೆ ಖಜಾನೆ ತುಂಬಿಸ್ಕೊಂಡಿದ್ದಾರೆ. ಈಗ ಅವ್ರ ಸೀಟ್ಗೆ ಇನ್ನೊಬ್ರು ಬರ್ತಾರೆ, ಅವ್ರು ಬಂದು ಅವ್ರು ತುಂಬಿಸ್ಕೊತಾರೆ. ನಮ್ಮ ಹೊಟ್ಟೆ ತುಂಬಿಸೋರು ಯಾರು ಇಲ್ವಲ್ಲ, ನಮ್ಮ ಹೊಟ್ಟೆಗಳು ಯಾರು ತುಂಬಿಸಲ್ಲ. ನೀವು ಹೆಂಗಾರ ಬದುಕ್ರಿ, ಸತ್ರಿ ಬಿಳಿ, ನೀವು ಕಟ್ತಾಯಿರಿ, ಟ್ಯಾಕ್ಸ್ ಕಟ್ತಾಯಿರಿ, GST ಕಟ್ತಾಯಿರಿ, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಮತ್ತೊಂದು ಏನು ಬೇಕಾಗಿಲ್ಲ. ಈ ಚಾಲಕರದಾಗಲಿ, ಇನ್ನೊಬ್ಬರು ಕೆಲಸ ಮಾಡೋರೇ ಆಗಲಿ, ಮನೆ ಕೆಲಸ ಮಾಡೋರೇ ಆಗಲಿ, ಗಾರೆ ಕೆಲಸ ಮಾಡೋರೇ ಆಗಲಿ, ಎಲ್ಲರಿಗೂ ಹೇಳ್ತೀನಿ, ಅವ್ರು ಯಾರೂ ಇವತ್ತು ಓಟ್ ಹಾಕಬೇಕು ಅಂದರೆ ದಯವಿಟ್ಟು ನಿಮ್ಮ ಕೈ ಮುಗಿದು ನಾನು ಬೇಡ್ಕೊತೀನಿ, ಒಳ್ಳೆಯವ್ರನ್ನ ನೋಡಿ ಆಯ್ಕೆ ಮಾಡಿ. ಇವಾಗ ಆಗಲೇ ನಾವು ತಪ್ಪು ಆಯ್ಕೆ ಕೊಟ್ಟು ತಪ್ಪಿರೋರನ್ನ ಕುಂಡ್ರಿಸಿ ನಮ್ಮ ಜೀವನ ರೋಡ್ ಪಾಲಿಗೆ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ನಾನು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಒಳ್ಳೆ ಆಯ್ಕೆ ಮಾಡಿ, ಒಳ್ಳೆಯವ್ರನ್ನ ಕುಣಿಸಿ, ನಮಗೆ ಬಡವ್ರಿಗೆ ಸಹಾಯ ಮಾಡೋದು. ಒಂದು ಅಕ್ಕಿ ರೇಷನ್ ಕಾರ್ಡ್ ಮಾಡ್ಸೋಕೆ ಹೋದ್ರೆ ಏನು ಮಾಡ್ತಾರೆ? ಮಧ್ಯದಲ್ಲಿರೋರು ದುಡ್ಡು ಕೇಳ್ತಾರೆ. ಡೈರೆಕ್ಟಾಗೆ ನಮಗೆ ರೇಷನ್ ಕಾರ್ಡ್ ಯಾರೂ ಮಾಡಿಕೊಡಲ್ಲ. ಈಗ ಒಬ್ಬರ ಹತ್ರ ಕೇಳಿದ್ರೆ 4,500 ಕಡಿಮೆ ಮೇಡಮ್ ರೇಷನ್ ಕಾರ್ಡ್ ಮಾಡಿಕೊಡ್ತೀವಿ. ಯಾಕೆ? ನಾವು ಓಟ್ ಹಾಕಲ್ವಾ, ನಮಗೆ ರೇಷನ್ ಕಾರ್ಡ್ ಫ್ರೀಯಾಗಿ ಮಾಡಿಕೊಡೋಕ್ಕಾಗಲ್ಲ. ಅಕ್ಕಿ ಇವಾಗ 4 ಕೆಜಿ ತೊಗೊಂಡು ಏನು ಮೇಡಮ್ ಮಾಡೋದು? 7 ಜನ ಇದ್ದಾರೆ ನಮ್ಮ ಮನೇಲಿ, ಬೇರೆ ಮನೇಲಿ 10-15 ಜನ ಇರ್ತಾರಲ್ಲ. 4 ಕೆಜಿ ಅಕ್ಕಿ ತೊಗೊಂಡು ಹೆಂಗೆ ಸಂಸಾರ ಮಾಡೋದು ನಾವು? ಆ ರಾಗಿ ಅಂತ ಕೊಡ್ತಾರೆ, ಏನ್ಕೋಬೇಡ ಏನ್ಕೋಬೇಡ. ಈಗ ಎಣ್ಣೆ ಗಿಣ್ಣೆ ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಇದು ಕೊಡ್ತಾ ಇದ್ದಾರೆ ರೇಷನ್ ಕಾರ್ಡಿಗೆ, ನೀವು ಎರಡೇ ಕೊಡ್ತಿರೋದು, ಅದು ಬ್ಯಾನ್ ಮಾಡಿಬಿಟ್ರೆ ಸಾಕು ಮೇಡಮ್. ಹೆಂಗೋ ಅಕ್ಕಿನೂ ರೋಡ ಇದರಲ್ಲಿ ತೊಗೊತೀವಿ ಸೊಸೈಟಿ ಬಿಟ್ಬಿಟ್ಟು ಮಾಮೂಲಿ ರೇಷನ್ ಅಂಗಡಿಯಲ್ಲಿ ಅಕ್ಕಿ ತೊಗೊತೀವಿ ಯಾಕೆಂದ್ರೆ ಅವ್ರು ಸೋನಾ ಮುಸ್ರಿ ತಿನ್ಬೋದು ನಾವು ತಿನ್ನಂಗಿಲ್ಲ ಯಾಕೆ ನಾವು ತಿನ್ಬಿಟ್ರೆ ಅವ್ರು ಕೆಳಗೆ ಇಳಿದ್ಬಿಡ್ತಾರಲ್ಲ ಅದಕ್ಕೆ ನಾವು ತಿನ್ಬೋದು ನಾವು ತಿನ್ನಬೇಕು ಡಿಪೋ ಬಗ್ಗೆ ಅವ್ರು ತಿನ್ನೋಂಗಿಲ್ಲ ಮೇಡಮ್ ಇವಾಗ ಅಂದರೆ ನಾವೇ ಆಯ್ಕೆ ಮಾಡಿ ನಮಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಆದರೆ ನಮ್ಮ ಕೆಲಸ ಆಗಬೇಕು ಅಂತಂದರೆ ನಮ್ಮ ಹತ್ರನೇ ಲಂಚ ಕೇಳ್ತಾ ಇದ್ದಾರೆ ಸೊ ಇವಾಗ ಅಂದರೆ ಲಂಚ ಕೊಡೋ ಜನರು ಕೂಡ ಇದ್ದಾರೆ ಸೊ ಲಂಚ ಕೊಡೋರಿಗೆ ಏನು ಹೇಳ್ತೀರಾ ಲಂಚ ಕೊಡೋರಿಗೆ ಹೇಳ್ತೀನಿ ಯಾವತ್ತು ಹೇಳ್ತೀನಿ ನೀವು ಲಂಚ ಕೊಟ್ಟಷ್ಟು ಆಳೆ ಯಾಕೆ ಅಂದರೆ ಲಂಚ ಕೊಟ್ಟಷ್ಟು ಅಷ್ಟೇ ನಾವು ಕೊಡೋರು ಎಲ್ಲಿ ಗಂಟೆ ಇರ್ತಾರೋ ತೊಗೊಳೋರು ಅಲ್ಲಿ ಗಂಟೆ ಇರ್ತಾರೆ ಯಾರು ಒಬ್ಬರು ತಿರುಗಿ ಬಿದ್ದರೆ ಯಾರೂ ಲಂಚ ತೊಗೊಳ್ಳಲ್ಲ ತಿರುಗಿ ಬೀಳಲ್ಲ ಯಾಕೆಂದರೆ ಅವ್ರ ಮನೆ ಫಸ್ಟ್ ಕಟ್ಟಬೇಕು ಅವ್ರ ಮನೆಗೆ ಫೈಲ್ಗಳು ಮೂವ್ ಆಗಬೇಕು ಅದಕ್ಕೆ ಲಂಚ ಕೊಡ್ತಾರೆ ಇಲ್ಲಾಂದರೆ ಕೊಡಲ್ಲ ಅವರು ದಯವಿಟ್ಟು ನಾನು ಹೇಳ್ತಿರೋದು ಏನು ಅಂದರೆ ಅವ್ರು ಲಂಚ ಕೊಡೋರನ್ನ ಫಸ್ಟು ನಿಲ್ಲಿಸಬೇಕು ಲಂಚ ನಾವು ಕೊಡ್ತೀನಲ್ಲ ನಿಮಗೆ ನಾನು ಫಸ್ಟು ನೆಟ್ಟಿಗಿರಬೇಕು ಆವಾಗ ನಿಮ್ಮನ್ನು ನಾವು ನೆಟ್ಟು ಮಾಡೋಕ್ಕಾಗೋದು ನಾನೇ ನೆಟ್ಟಿಗಿಲ್ದವ್ರೆ ನಿಮ್ಮನ್ನೇನು ನೆಟ್ಟಿಗೆ ಮಾಡ್ತೀನಿ ಅವ್ರಿಗೇನು ಅವ್ರ ಮಂತನ ಮಾತ್ರ ಅಷ್ಟೇ ಇಲ್ಲಿ ಬಾಡೂರು ಏನಾಗ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಲಂಚ ಕೊಡೋರ್ಗೂ ಹೇಳ್ತಾ ಇದ್ದೀನಿ ಅವ್ರ ಮಂತನ ಮಾತ್ರ ಬೆಳೆಸ್ಕೋತಾರೆ ಆ ಲಂಚದ ದುಡ್ಡೇ ಫುಟ್ಪಾತ್ ಮೇಲೆ ಮನಿಕೊಂಡು ಊಟ ನೀರಿಲ್ಲದೆ ಮಲ್ಕೊಂಡಿದ್ದಾರೆ ಅನಾಥಾಶ್ರಮಗಳಿದೆ ಎಷ್ಟೊಂದು ಊಟ ನೀರಿಲ್ಲದೆ ಲೈವಲ್ಲಿ ಇದರಲ್ಲಿ ನೋಡ್ತಾ ಇರ್ತೀವಿ ಫೇಸ್ಬುಕ್ಕಲ್ಲಿ ಅಂಥವ್ರಿಗೆ ದಾನ ಮಾಡಿ ಲಂಚ ಕೊಡೋ ಬದಲು ಅವ್ರು ಸಾಯ ಗಂಟೆ ಅವರು ನೆನೆಸ್ತಾರೆ ನಿಮ್ಮ ಮನೆ ಮಕ್ಕಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಇಂಥ ಅವ್ರು ಕೊಟ್ಬಿಟ್ಟು ಎಂತ ಕಾಳು ಮಾಡಬೇಕು ಇಂಥ ನನ್ನ ಮಕ್ಕಳು ಕುಂಡ್ರಿಸಿರೋದು ಏನಕ್ಕೆ ನಮ್ಮಂಥವ್ರನ್ನ ಉದ್ಧಾರ ಮಾಡಿ ಹಾಳು ಮಾಡಿ ಅಂತಾನ ನಮ್ಮ ಹತ್ರ ಲಂಚ ಕಿತ್ಕೊಂಡು ನಮಗೆ ವಾಪಸ್ ಕೊಡು ಅಂತಾನ ಪ್ರತಿ ಒಂದಕ್ಕೂ ಹಾಕೊಂಡು ಹೋದರೆ ನಾವೇನು ಬದುಕಬೇಕಾ ಇಲ್ಲಿರಬೇಕಾ ಇರಬಾರ್ದಾ ಸತ್ತೋಗ್ಬೇಕು ಇವ್ರು ಮಾಡೋ ಇದಕ್ಕೆ ನಾವು ಮೇಡಮ್ ಇನ್ನೇನು ಮುಂದಿನ ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಸೊ ಮುಂದಿನ ಸರ್ಕಾರಕ್ಕೆ ಏನು ಹೇಳ್ತೀರಾ ಲಂಚ್ ಅಂದರೆ ನಾವು ಯಾವ ಥರ ಅದೇ ಅಂದರೆ ಶಾಸಕರನ್ನಾಗಲಿ ಸಚಿವರನ್ನಾಗಲಿ ನಾವು ಹೆಂಗೆ ಆಯ್ಕೆ ಮಾಡಬೇಕು ನಾವು ಆಯ್ಕೆ ಮಾಡಬೇಕಾಗಿರೋದು ಒಳ್ಳೆಯವ್ರನ್ನ ಬಿ ಜೆ ಪಿ ಆಯಿತು ಸರ್ಕಾರ ಇದು ಕಾಂಗ್ರೆಸ್ ಆಯಿತು ಎಲ್ಲರದು ಆಯಿತು ನಾವು ಇವಾಗ ಕುಂಡ್ರಿಸ್ಬೇಕಾಗಿರೋದು ಒಳ್ಳೆಯವ್ರನ್ನ ನಮಗೆ ಬಡವ್ರಿಗೆ ಯಾರು ನೋಡ್ತಾರೋ ಅಂಥವ್ರನ್ನ ನಾವು ಆಯ್ಕೆ ಮಾಡಿ ಕುಂಡಿಸ್ಬೇಕು ನಾನು ಜನಗಳನ್ನೆಲ್ಲ ಅದನ್ನೇ ಕೇಳ್ತಿರೋದು ದಯವಿಟ್ಟು ಇವತ್ತಿನವ್ರಿಗೂ ಕುಕ್ಕರ್ ತೊಗೊಂಡ್ರು ಸೀರೆ ತೊಗೊಂಡ್ರು ಇನ್ನೊಂದು ತೊಗೊಂಡ್ರು ಅವ್ರಿಗೆ ಮಾಡೋ ಯೋಗ್ತಿ ನಾವು ಸೀಟಲ್ಲಿ ಕೂತ್ಕೊಳ್ಳೋ ಯೋಗ್ತಿ ಇದ್ದಿದ್ರೆ ಅವ್ರು ಯಾಕೆ ಕುಕ್ಕರ್ ಕೊಡಬೇಕು ಅವ್ರು ಯಾಕೆ ಸೀರೆ ಕೊಡಬೇಕು ಅವ್ರಿಗೆ ಯೋಗ್ತಿ ಇಲ್ದೇ ಇರೋದಕ್ಕೆ ತಾನೇ ನೀನು ಲಂಚ ಕೊಟ್ಬಿಟ್ಟು ಬಾ ಓಟ್ ಹಾಕು ಅಂತ ಕೇಳ್ತಾ ಇರೋದು ಅವರು ಇಲ್ಲಾಂದರೆ ಯಾಕೆ ಕೊಡಬೇಕು ನಾವು ಈಗ ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಾನೇ ನಿನ್ನ ಹತ್ರ ಬರ್ತೀನಿ ಒಟ್ಟು ನೀನು ಯಾಕೆ ನನಗೆ ಬಂದು ಲಂಚ ಕೊಟ್ಬಿಟ್ಟು ಬಾ ನೀನು ಓಟ್ ಹಾಕು ಅಂತ ಕರೆಯೋದು ಕುಕ್ಕರು ಸೀರೆ ಬೆಡ್ಶೀಟು ರೇಷನು ಇದೆಲ್ಲ ಯಾಕೆ ಕೊಡಬೇಕಾಗಿತ್ತು ನೀನು ಒಳ್ಳೆ ಕೆಲಸ ಮಾಡಿದರೆ ನಾವೇ ಬರ್ತಿದ್ವಲ್ಲ ನೀನು ಒಳ್ಳೆ ಕೆಲಸ ಮಾಡದೇ ಇರೋದಕ್ಕೆ ತಾನೇ ನೀನು ಲಂಚ ಕೊಟ್ಬಿಟ್ಟು ಓಟ್ ಹಾಕು ಅಂತ ಕೇಳ್ತಾ ಇರೋದು ನೀನು ಹೌದು ಅಲ್ಲಿಂದನೇ ಲಂಚ ಶುರುವಾಗಿರೋದು ಈಗ ಎಲ್ಲಿ ನಾನು ಸೀಟಿಂದ ಕೆಳಗೆ ಇಳಿದ್ಬಿಡ್ತೀನಿ ಅಂದ್ಬಿಟ್ಟು ಬೆಡ್ಶೀಟು ಕುಕ್ಕರು ಸಾಮಾನುಗಳು ಬಕೆಟ್ಗಳು ಮನೆ ಇದ್ರಲ್ಲಿ ನೋಡಿದೆ ದೊಂಬ್ಳೂರು ಫ್ಲೇವರ್ ಮೇಲೆ ಬಿ ಜೆ ಪಿದು ಬಕೆಟ್ ಮೇಲೆ ಒಂದು ಸಿಂಬಲ್ ಅಂಟಿಸ್ಬಿಟ್ಟು ದಾನ ಮಾಡ್ತಾಯಿದ್ರು ಏನಕ್ಕೆ ಭಯ ನಿನಗೆ ಇಳಿದ್ಬಿಡ್ತೀನಿ ಸೀಟಿಂದ ಅನ್ನೋದು ಭಯ ಇಲ್ಲ ಆ ಭಯ ಇಲ್ಲದೆ ಹೋಗಿದ್ರೆ ನಿನಗೆ ಯಾಕೆ ಆ ಥರ ಬಕೆಟೆಲ್ಲ ದಾನ ಮಾಡ್ತಿದ್ದೆ ನೀನು ಕೊಡ್ತಿರ್ಲಿಲ್ಲ ನೀನು ಕೆಲಸ ಕರೆಕ್ಟಾಗಿ ನೀನು ತಾಕತ್ತಂಗೆ ಮಾಡಿದರೆ ಪ್ರತಿ ಒಬ್ಬರು ಓಟ್ ಹಾಕ್ತಾಯಿದ್ರು ಇಲ್ಲಾಂದರೆ ಯಾಕೆ ಹಾಕಲ್ಲ ಅಂದರೆ ಮೇಡಮ್ ಇವಾಗ ಅದೇ ನೀವು ಹೇಳ್ದಂಗೆ ಬಕೀಟು ಕುಕ್ಕರು ಕೊಟ್ಟಿನೇ ಜನ ಅದಕ್ಕೆ ಮೋಸ ಹೋಗಿ ಓಟ್ ಹಾಕ್ತಿದ್ದಾರಲ್ಲ ಹೌದು ನಾನು ಹೇಳ್ತೀನಿ ಒಂದು ಕಿತ್ತೋಗಿರೋ ಸ್ಟೀಲ್ ಪಾತ್ರೆಗೆ ಒಂದು ಕಿತ್ತೋಗಿರೋ ಸೀರೆಗೆ ದಯವಿಟ್ಟು ಓಟ್ ಹಾಕ್ಬೇಡಿ ನಿಮ್ಮನ್ನು ನೀವೇ ಮಾರ್ಕೊತಾ ಇದ್ದೀರಾ ಯಾಕೆಂದರೆ ನಾವಿದ್ರೇ ಸೀಟು ನಾವಿಲ್ದವ್ರು ಯಾವ ಸೀಟು ಇಲ್ಲ ನಾನು ಕೇಳ್ಕೊಳ್ಳೋದೊಂದೇ ಮಾರ್ಕೋಬೇಡಿ ನಿಮ್ಮ ತನನ ನೀವು ಮಾರ್ಕೋಬೇಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿಬಿಟ್ಟು ಆ ಸ್ಥಾನದಲ್ಲಿ ಕುಣಿಸಿ ನಮಗೂ ಬೆಲೆ ಆ ಸ್ಥಾನಕ್ಕೂ ಬೆಲೆ ಇಲ್ಲಾಂದರೆ ನಾವು ಒಂದು ಕುಕ್ಕರ್ಗೂ ಒಂದು ಬಕೆಟ್ಗೂ ನಾವು ನಮ್ಮ ಓಟನ್ನ ನಾವು ಮಾರ್ಕೊಂಡ್ರೆ ಖಂಡಿತ ನಮಗೆ ಬೆಲೆ ಸಿಕ್ಕಲ್ಲ ಮಾರ್ಕೋಬೇಡಿ ನಾನು ಕೇಳ್ತಾರೆ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಯಾರು ಓಟ್ಗಳನ್ನ ಮಾರ್ಕೋಬೇಡಿ ನಿಯತ್ತಾಗಿರೋರನ್ನ ಬಡವ್ರಿಗೆ ಅಂತ ಸಹಾಯ ಮಾಡೋ ಅಂಥವ್ರನ್ನ ಕುಂಡ್ರಿಸಿ ನಿಮ್ಮ ತನ ನೀವು ಮಾರ್ಕೋಬೇಡಿ ನಾನು ಅದನ್ನೇ ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಒಳ್ಳೆ ಹೆಣ್ಮಕ್ಳುಗಳನ್ನ ಗಂಡ್ಮಕ್ಳುಗಳನ್ನ ಕುಣಿಸಿ ಈ ಕಚ್ಚುಡ ಇದು ತಗೊತಾರಲ್ಲ ಲಂಚಗಳನ್ನ ಅವ್ರನ್ನ ಅಂಥ ಬೇವಾರ್ಸಿಗಳನ್ನ ಕೆಳಗಿಳಿಸಿ ಒಳ್ಳೆ ಬಡವ್ರ ಮನೆಯಿಂದ ಬಂದಿರೋರನ್ನ ಕುಣಿಸಿ ಇನ್ನೂ ಈ ದೇಶ ಉದ್ಧಾರ ಆಗುತ್ತೆ ಲಂಚ ತಗೋತಾ ಇರೋನ್ನೇ ಕುಂಡಿಸ್ತಾರೆ ಈ ದೇಶ ಯಾವತ್ತೂ ಉದ್ಧಾರ ಆಗುತ್ತೆ ಹಾಳಾಗೇ ಹೋಗುತ್ತೆ ಇವಾಗ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಯಾವುದೂ ಇಲ್ಲ ಎಲ್ಲರೂ ತಗೊಂಡ್ಬಿಟ್ಟಿದ್ದಾರೆ ಇಲ್ಲಿ ಯಾವ ಪಕ್ಷದ ಬಗ್ಗೆ ಇಲ್ಲ ಮೇಡಮ್ ಹೇಳಬೇಕು ಅಂದರೆ ಎಲ್ಲರೂ ತಗ್ಲಾಕೊಂಡಿದ್ದಾರೆ ಎಲ್ಲರೂ ಲಂಚ ತಗೊಂಡಿದ್ದಾರೆ ಒಂದು ಚಾನ್ಸು ಅವರು ನಾವು ಇನ್ಮೇಲೆ ಲಂಚ ತಗೊಳ್ಳಲ್ಲ ಇನ್ಮೇಲೆ ಪ್ರಜೆಗಳಿಗೆ ನಾವು ಒಳ್ಳೇದು ಮಾಡ್ತೀವಿ ಅನ್ನೋದು ಅವ್ರ ಮನಸ್ಸಲ್ಲಿ ನಿಯತ್ತು ಅನ್ನೋದಿದ್ದರೆ ಖಂಡಿತ ಅವರು ಹೋಟೆಲ್ ಹಾಕಿ ಗೆದ್ದು ತಿರ್ಗಾ ಸೀಟಲ್ಲಿ ಕೂತ್ಕೋತಾರೆ ಅವ್ರಿಗೆ ನಿಯತ್ತು ಅನ್ನೋದಿದ್ರೆ ಕೂತ್ಕೊಳ್ಳಲ್ಲ ಮೇಡಮ್ ಯಾಕಂದರೆ ಎಲ್ಲ ಪಕ್ಷದವರು ತೊಗೊಂಡವ್ರೆ ಇಂಥ ಪಕ್ಷದವರು ಅಂತ ನಾವು ಬ್ಲೈಂಡ್ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲರೂ ತೊಗೊಂಡಿರೋರು ತಗೊಳ್ದವ್ರವ್ರು ಯಾರಿದ್ದಾರೆ ಯಾರೂ ಇಲ್ಲ ಅದಕ್ಕೋಸ್ಕರ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ